ಚಾಮರಾಜನಗರ ಜಿಲ್ಲೆಯ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ವಿಕಲಾಂಗ ವ್ಯಕ್ತಿಗಳ ಆರ್ಟಿಫಿಷಿಯಲ್ ಲ್ಯಾಂಪ್ಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ ವಿಕಲಚೇತನರಿಗೆ ಸಾಧನ ಸಲಕರಣೆಯ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಗಿರುತ್ತದೆ. ಈ ವಿಚಾರವನ್ನು ಹೇಳಿಕೊಳ್ಳೋದಕ್ಕೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಗೊತ್ತಾ? ನಮ್ಮೆಲ್ಲರವರವರು ಮ್ಯಾನೇಜರ್ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸರ್, ಐ ವುಡ್ ರಿಕ್ವೆಸ್ಟ್ ಮಿಸ್ಟರ್ ಅಶೋಕ್ ಕುಮಾರ್ ಪಾಲ್, ಮ್ಯಾನೇಜರ್ ಆಫ್ ಅಲಿಂಕೋ. ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ನಮ್ಮೆಲ್ಲರ ನೆಚ್ಚಿನ ಗೌರವ. ನಾವೇನು ವಿಶಿಷ್ಟ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಯಾರು ವಿಕಲಚೇತನರಿದ್ದರೆ ಇದ್ದರೆ ಅವರೆಲ್ಲರಿಗೂ ಕೂಡ ಈ ಸಲಕರಣೆಗಳನ್ನು ಕೊಡಬೇಕು ಅಂತಕ್ಕಂತ ಒಂದು ದೊಡ್ಡ ಕಾರ್ಯಕ್ರಮ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ 67 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದರ ನಮ್ಮದು ಒಂದು ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಒಂದು. ನಾನು ಅಲ್ಲಿಕ್ಕೋದವ್ರು ಮಾತಾಡ್ತಾ ಹೇಳಿದೆ, ಇದು ಒಂದೇ ಕಡೆ ನಡೀಬೇಕಾಗಿತ್ತು. ಆದರೆ ಬೃಹತ್ ಕಾರ್ಯಕ್ರಮ ಒಂದು ಕಡೆ ನಾವು ಸೇರಿಸೋಕ್ಕಾಗಲ್ಲ. 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ನಮಗೆ, ಚಾಮರಾಜನಗರ ಜಿಲ್ಲೆ 4 ಕ್ಷೇತ್ರ, ಮೈಸೂರು 4 ಕ್ಷೇತ್ರ ಬರ್ತವೆ, ನಂಜನಗೂಡು, ವರ್ಣ, ಟಿಎಸ್ಪುರ, ಗಿಡದೇವನಕೋಟೆ. ಆದರೆ ನಂಜನಗೂಡಲ್ಲಿ ಮಾಡೋಣ 29ಕ್ಕೆ ತೀರ್ಮಾನ ಆಯಿತು. ಅಲ್ಲೂ ಕೂಡ 1000 ಜನ ಅಂಗವಿಕಲರಿಗೆ, ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ವಿಕಲಚೇತನರಿಗೆ ಈ ರೀತಿಯಾದಂಥ ಸಲಕರಣೆಗಳನ್ನು ಕೊಡ್ತಕ್ಕಂಥ ಒಂದು ರಾಷ್ಟ್ರ ಮಟ್ಟದ ಬೃಹತ್ ಕಾರ್ಯಕ್ರಮದಲ್ಲಿ ನಾವು ಬಹಳ ಯಶಸ್ವಿಯಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ ಸೋಮವಾರ ನಾನು ಮೈಸೂರು ಜಿಲ್ಲೆ 4 ಕ್ಷೇತ್ರಗಳ ಬಗ್ಗೆ ಅಲ್ಲಿ ನಾನು ಇದೇ ರೀತಿ ಮಾಡಬೇಕು ಅಂತಕ್ಕಂಥ ನಂಜನಗೂಡಲ್ಲೂ ಕೂಡ ವ್ಯವಸ್ಥಿತವಾಗಿ ಅಲ್ಲೂ ಕೂಡ 1500 ಜನ ಫಲಾನುಭವಿಗಳು ಬರ್ತಾರೆ. ವಿಕಲಚೇತನರು ಕೂಡ ಅಲ್ಲೂ ಕೂಡ ಅವ್ರು ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಇದು ಬಹಳ ಸಂತೋಷ. ಇವತ್ತು ರಾಷ್ಟ್ರಾದ್ಯಂತ 67 ಕೇಂದ್ರಗಳಲ್ಲಿ ಈ ವಿಕಲಚೇತನರಿಗೆ ಈ ಕಾರ್ಯಕ್ರಮ ನಡೀತಾ ಇದೆ, ಬೃಹತ್ ಕಾರ್ಯಕ್ರಮ.